नमस्ते फ्रेंड्स, आई एम सहना दिनी। नाविवत्तु वीएसके यूनिवर्सिटी बल्लारी अवरु बीएससी सिक्स सेम स्टूडेंट्स के नीडिरुवंत सिलेबस बेसिस मेले टोपोलॉजिकल स्पेसेस बग्गे स्टडी माडोण। नाउ प्रीवियस क्लास नल्ली डेफिनेशन ऑफ टोपोलॉजी टोपोलॉजिकल स्पेसेस हागे एग्जांपल्स बग्गे स्टडी माडिद्वि। अदर लिंक डिस्क्रिप्शन बॉक्स अल्ली इदे, नीवु ओंद सति नोडबहुदु। नाविवत्तु टाइप्स ऑफ टोपोलॉजी बग्गे स्टडी माडोण। इदरल्ली नालक टाइप्स बरुत्ते, इंडिस्क्रीट टोपोलॉजी, डिस्क्रीट टोपोलॉजी, को फाइनाइट टोपोलॉजी मत्तु को काउंटेबल टोपोलॉजी अंत। सो वन बाय वन नाउ डेफिनेशन अनालाइज माडोण। सो फर्स्ट बंदुबिट्टु इंडिस्क्रीट टोपोलॉजी। सो डेफिनेशन एनु हेळुत्ते अंद्रे, एक्स अन्नोदु ओंदु नॉन एम्प्टी सेट्टु, टी बंदुबिट्टु कलेक्शन आफ् सबसेट्स आफ् एक्स। आद्रे ई कलेक्शन नल्ली एरडे एलिमेंट्स इरुत्ते, ओंदु फी मत्तोंदु एक्स। सो इदेनागुत्ते, क्लियरली ओंदु एक्स सेट् गे टोपोलॉजी आगे आगुत्ते। ऑलरेडी प्रीवियस क्लास प्रूव मी। सो टोपोलॉजी ट्रिवियल टोपोलॉजी अथवा कॉमन टोपोलॉजी अंत करितारे। सो कॉमन याके अंतंद्रे, एक्स अन्नोदु नावु यावदे ओंदु सेट तगोंड्रु ई कलेक्शन आफ् टू एलिमेंट्स इदेयल्ल, ई कलेक्शन ई सेट गे टोपोलॉजी आगे आगुत्ते। अदक्के इदु कॉमन अथवा ट्रिवियल टोपोलॉजी अंत हेळि करितीवि। सो मैथमेटिकल इदन्न इंडिस्क्रीट टोपोलॉजी अंत हेळि करितारे। सो ई पेर गे एक्स बंदु स्पेस, टो बंदु इंडिस्क्रीट टोपोलॉजी। सो ई पेर बंदु इंडिस्क्रीट टोपोलॉजिकल स्पेस आगते। सो नेक्स्ट बंदु डिस्क्रीट टोपोलॉजी। सो डिस्क्रीट टोपोलॉजी डेफिनेशन एन हेळुत्ते अंद्रे, एक्स अन्नोदु ओंदु नॉन एम्प्टी सेट, टी अन्नोदु कलेक्शन आफ् आल पॉसिबल सबसेट्स आफ् एक्स अंत आगते। सो ई इल्ली नावु कलेक्शन नल्ली ಒಂದು ಸೆಟ್ x ಗೆ ಎಷ್ಟು ಪಾಸಿಬಲ್ ಸಬ್ಸೆಟ್ಸ್ ನಾವು ತಗೋಬಹುದು, ಆ ಎಲ್ಲ ಸಬ್ಸೆಟ್ಸ್ ನಾವು x ಅಲ್ಲಿ ಈ t ಅಲ್ಲಿ ತಗೊಂಡಿರ್ತೀವಿ. ಸೊ ಈಗ ನಾವು t ಅನ್ನೋದು x ಗೆ ಟೋಪೋಲಜಿ ಆಗುತ್ತೆ ಅಂತ ಪ್ರೂವ್ ಮಾಡೋಣ. ಸೊ ಅದಕ್ಕೆ ನಾವು ನಾಲ್ಕು ಕಂಡೀಷನ್ಸ್ ನ ಅಪ್ಲೈ ಮಾಡ್ತಾ ಹೋಗೋಣ. ಸೊ x ಅನ್ನೋದು ತನ್ನದ ಒಂದು ಸಬ್ಸೆಟ್ಸ್ ಆಗಿ ಇರುತ್ತೆ, ಯಾವುದೇ ಒಂದು ಸೆಟ್ ಅದರದ್ದೇ ಒಂದು ಸಬ್ಸೆಟ್ ಆಗಿರೋದ್ರಿಂದ. ಸೊ x ಬಿಲಾಂಗ್ಸ್ ಟು t ಆಗುತ್ತೆ. ಸೊ ಎಂಪ್ಟಿ ಸೆಟ್ ಅನ್ನೋದು ಎಲ್ಲ ಒಂದು ಸೆಟ್ ಗಳ ಒಂದು ಕಾಮನ್ ಸಬ್ಸೆಟ್ ಆಗಿರೋದ್ರಿಂದ ಸೊ ಫೀನು ಏನಾಗುತ್ತೆ, ಟಿ ಅಲ್ಲಿ ಬಿಲಾಂಗ್ ಆಗುತ್ತೆ. ಸೊ ನಾವು ಇಲ್ಲಿ ನೋಡಿ, ಜಿ ಆಲ್ಫಾ ಸಚ್ ದಟ್ ಆಲ್ಫಾ ಬಿಲಾಂಗ್ಸ್ ಟು ಎ, ಬಿ ಅನ್ ಆರ್ಬಿಟರಿ ಕಲೆಕ್ಷನ್ ಆಫ್ ಓಪನ್ ಸೆಟ್ಸ್ ಇನ್ ಟಿ. ಸೊ ಟಿ ಅಲ್ಲಿ ಎಷ್ಟು ಕಲೆಕ್ಷನ್ ಆಫ್ ಓಪನ್ ಸೆಟ್ಸ್ ಇದೆ ಅಲ್ವಾ, ಆ ಸೆಟ್ಸ್ ಗಳದ್ದು ಒಂದು ಆರ್ಬಿಟ್ರರಿ ಕಲೆಕ್ಷನ್ ತಗೋತಾ ಇದ್ದೀನಿ ನಾನೀಗ. ಇದರ ಯೂನಿಯನ್ ಕೂಡ ಟಿ ಅಲ್ಲಿ ಇದೆ ಅಂತ ಪ್ರೂವ್ ಮಾಡಬೇಕು. ಸೊ ಲಿಟ್ರಲಿ ಇದು ಟಿ ಅಲ್ಲಿ ಬಿಲಾಂಗ್ಡ್ ಆಗಿರೋದ್ರಿಂದ ಇದು ಎಕ್ಸ್ ಗೆ ಸಬ್ಸೆಟ್ ಆಗಿರುತ್ತೆ. ಸೊ ಫಾರ್ ಎನಿ ಆಲ್ಫಾ ಇನ್ ಎ, ಸೊ ಎಕ್ಸ್ ದು ಒಂದು ಸಬ್ಸೆಟ್ ಇದೆ. ಸೊ ಅದರ ಯೂನಿಯನ್ ಕೂಡ ಏನಾಗಿರುತ್ತೆ, ಎಕ್ಸ್ ಗೆ ಸಬ್ಸೆಟ್ ಆಗಿರುತ್ತೆ. ಸೊ ಈ ಯೂನಿಯನ್ ಕೂಡ ಸಬ್ಸೆಟ್ ಆಗಿರೋದ್ರಿಂದ ಇದು ಏನಾಗುತ್ತೆ, ಟಿ ಗೆ ಬಿಲಾಂಗ್ ಆಗುತ್ತೆ, ಯಾಕಂದ್ರೆ ಟಿ ಬಂದ್ಬಿಟ್ಟು ಕಲೆಕ್ಷನ್ ಆಫ್ ಸಬ್ಸೆಟ್ಸ್ ಆಫ್ ಎಕ್ಸ್. ಸೊ ಫೋರ್ತ್ ಕಂಡೀಷನ್ ಏನು ಅಂದ್ರೆ, ಜಿ ಒನ್ ಜಿ ಟೂ ಆರ್ ಎನಿ ಟೂ ಸೆಟ್ಸ್ ಇನ್ ಟಿ. ಸೊ ಟಿ ಅಲ್ಲಿರ್ತಕ್ಕಂಥ ಎರಡು ಸೆಟ್ ತಗೋತಾ ಇದ್ದೀನಿ, ಜಿ ಒನ್ ಮತ್ತೆ ಜಿ ಟೂ. ಟಿ ಬಂದ್ಬಿಟ್ಟು ಕಲೆಕ್ಷನ್ ಆಫ್ ಸಬ್ಸೆಟ್ಸ್ ಆಫ್ ಎಕ್ಸ್ ಆಗಿರೋದ್ರಿಂದ ಜಿ ಒನ್ ಜಿ ಟೂ ಏನಾಗುತ್ತೆ, ಎಕ್ಸ್ ಗೆ ಸಬ್ಸೆಟ್ಸ್ ಆಗುತ್ತೆ. ಸೊ ಜಿ ಒನ್ ಇಸ್ ಆಲ್ಸೋ ಸಬ್ಸೆಟ್ ಆಫ್ ಎಕ್ಸ್, ಜಿ ಟೂ ಇಸ್ ಆಲ್ಸೋ ಸಬ್ಸೆಟ್ ಆಫ್ ಎಕ್ಸ್, ಅಂಡ್ ದಿಸ್ ಇಂಪ್ಲೈಸ್ ಜಿ ಒನ್ ಇಂಟರ್ಸೆಕ್ಷನ್ ಜಿ ಟೂ ಇಸ್ ಆಲ್ಸೋ ಸಬ್ಸೆಟ್ ಆಫ್ ಎಕ್ಸ್. ಸೊ ಇಲ್ಲೊಂದು ಎಕ್ಸ್ ನ ಸಬ್ಸೆಟ್ ಇದೆ ಅಂದ್ಮೇಲೆ ಅದೇನಾಗಿರುತ್ತೆ, ಟಿ ಅಲ್ಲಿ ಬಿಲಾಂಗ್ ಆಗಿರುತ್ತೆ, ಯಾಕಂದ್ರೆ ಟಿ ಇಸ್ ಅ ಕಲೆಕ್ಷನ್ ಆಫ್ ಸಬ್ಸೆಟ್ಸ್ ಆಫ್ ಎಕ್ಸ್. ಸೊ ನಾವು ನೆಕ್ಸ್ಟ್ ಇದನ್ನ ಏನಂತ ಕರಿತೀವಿ, ಈಗ ಟಿ ಅನ್ನೋದು ಏನಾಗುತ್ತೆ, ಎಕ್ಸ್ ಗೆ ಟೋಪೋಲಜಿ ಆಗುತ್ತೆ, ಅಂಡ್ ದಿಸ್ ಇಸ್ ಕಾಲ್ಡ್ ಡಿಸ್ಕ್ರೀಟ್ ಟೋಪೋಲಜಿ, ಅಂಡ್ ದ ಪೇರ್ ಇಸ್ ಕಾಲ್ಡ್ ಎಕ್ಸ್ ಕಾಮ ಟಿ ಆಸ್ ಡಿಸ್ಕ್ರೀಟ್ ಟೋಪೋಲಜಿಕಲ್ ಸ್ಪೇಸ್ ಅಂತ ಕರೀತಾರೆ. ಸೊ ನಾವು ನೋಟ್, ಇನ್ ಎ ಟೋಪೋಲಜಿಕಲ್ ಸ್ಪೇಸ್ ಇಂಡಿಸ್ಕ್ರೀಟ್ ಟೋಪೋಲಜಿ ಅನ್ನೋದು ಏನಿರುತ್ತೆ, ಇದು ವೀಕೆಸ್ಟ್ ಟೋಪೋಲಜಿಕಲ್ ಸ್ಪೇಸ್ ಆಗಿರುತ್ತೆ. ಡಿಸ್ಕ್ರೀಟ್ ಟೋಪೋಲಜಿ ಅನ್ನೋದು ಸ್ಟ್ರಾಂಗೆಸ್ಟ್ ಟೋಪೋಲಜಿಕಲ್ ಸ್ಪೇಸ್ ಆಗಿರುತ್ತೆ. ಸೊ ಒಂದು ಟೋಪೋಲಜಿಕಲ್ ಸ್ಪೇಸ್ ಸ್ಟ್ರಾಂಗ್ ಅಥವಾ ವೀಕ್ ಅಂತ ಹೇಳೋದು ಅದರಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ ಬೇಸಿಸ್ ಮೇಲೆ. ಸೊ ಇಂಡಿಸ್ಕ್ರೀಟ್ ಟೋಪೋಲಜಿಯಲ್ಲಿ ಎರಡು ಎಲಿಮೆಂಟ್ಸ್ ಇರುತ್ತೆ, ಫಿ ಮತ್ತೆ ಎಕ್ಸ್. ಸೊ ಇದು ವೀಕೆಸ್ಟ್ ಟೋಪೋಲಜಿಕಲ್ ಸ್ಪೇಸ್. ಡಿಸ್ಕ್ರೀಟ್ ಟೋಪೋಲಜಿಯಲ್ಲಿ ಪಾಸಿಬಲಿ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್, ಎಷ್ಟು ನಂಬರ್ ಆಫ್ ಸಬ್ಸೆಟ್ಸ್ ಎಕ್ಸ್ ಗೆ ತಗೋಬಹುದು ಅದು ಇರೋದ್ರಿಂದ ಸೊ ಡಿಸ್ಕ್ರೀಟ್ ಟೋಪೋಲಜಿ ಬಂದ್ಬಿಟ್ಟು ಸ್ಟ್ರಾಂಗೆಸ್ಟ್ ಟೋಪೋಲಜಿಕಲ್ ಸ್ಪೇಸ್ ಆಗುತ್ತೆ. ಇದನ್ನ ನಾವು ಸ್ಮಾಲೆಸ್ಟ್ ಅಂತ ಕೂಡ ಕರಿಬಹುದು ಇಂಡಿಸ್ಕ್ರೀಟ್ ಟೋಪೋಲಜಿನ. ಡಿಸ್ಕ್ರೀಟ್ ಟೋಪೋಲಜಿನ ಲಾರ್ಜೆಸ್ಟ್ ಟೋಪೋಲಜಿಕಲ್ ಸ್ಪೇಸ್ ಅಂತ ಕೂಡ ಕರಿಬಹುದು. ಸೊ ಇಂಡಿಸ್ಕ್ರೀಟ್ ಟೋಪೋಲಜಿ ಮತ್ತು ಡಿಸ್ಕ್ರೀಟ್ ಟೋಪೋಲಜಿ ಇವೆರಡನ್ನ ಬಿಟ್ಟು ರೆಸ್ಟ್ ಯಾವ ಟೋಪೋಲಜಿ ಸಿಗುತ್ತಲ್ಲ ಅವೆಲ್ಲವನ್ನು ನಾವು ನಾನ್ ಟ್ರಿವಿಯಲ್ ಟೋಪೋಲಜಿಸ್ ಅಂತ ಕರಿತೀವಿ. ಅದರಲ್ಲಿ ಹೈಯೆಸ್ಟ್ ಮತ್ತೆ ಲೋಯೆಸ್ಟ್ ಎಲಿಮೆಂಟ್ಸ್ ಬಿಟ್ಟು ರೆಸ್ಟ್ ಎಲ್ಲ ಎಲಿಮೆಂಟ್ಸ್ ಕೂಡ ಇರುತ್ತೆ. ಇಟ್ ಮೀನ್ಸ್ ಅದರಲ್ಲಿ ಇಂಡಿಸ್ಕ್ರೀಟ್ ಟೋಪೋಲಜಿಯಲ್ಲಿ ಎರಡು ಎಲಿಮೆಂಟ್ ಇರ್ಬೋದಲ್ವಾ. ಸೊ ಈ ನಾನ್ ಟ್ರಿವಿಯಲ್ ಟೋಪೋಲಜಿಯಲ್ಲಿ ಮೂರು ಅಥವಾ ಅದಕ್ಕಿಂತ ಜಾಸ್ತಿ ಎಲಿಮೆಂಟ್ಸ್ ಇರುತ್ತೆ.
ಡಿಸ್ಕ್ರೀಟ್ ಟೋಪಾಲಜಿಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತಿಲ್ಲ ಅದಕ್ಕಿಂತ ಕಡಿಮೆ ಎಲಿಮೆಂಟ್ಸ್ ಇರುತ್ತೆ. ಸೊ ಈ ತರ ಟೋಪಾಲಜಿಗೆ ನಾವು ನಾನ್ ಟ್ರಿವಿಯಲ್ ಟೋಪಾಲಜಿಸ್ ಅಂತ ಕರಿತೀವಿ. ನಾವು ಕೋಫೈನೈಟ್ ಟೋಪಾಲಜಿ, ಈ ಕೋಫೈನೈಟ್ ಟೋಪಾಲಜಿನ ಫೈನೈಟ್ ಕಾಂಪ್ಲಿಮೆಂಟ್ ಟೋಪಾಲಜಿ ಅಂತ ಕರೀತಾರೆ. ಯಾಕೆ ಅಂದ್ರೆ ಎಕ್ಸ್ ಅನ್ನೋದು ಇಲ್ಲಿ ಒಂದು ನಾನ್ ಎಂಪ್ಟಿ ಸೆಟ್, ಟಿ ಬಂದ್ಬಿಟ್ಟು ಕಲೆಕ್ಷನ್ ಆಫ್ ಆಲ್ ದೋಸ್ ಸಬ್ಸೆಟ್ಸ್ ಆಫ್ ಎಕ್ಸ್ ಹೂಸ್ ಕಾಂಪ್ಲಿಮೆಂಟ್ಸ್ ಆಫ್ ಫೈನೈಟ್ ಟುಗೆದರ್ ವಿತ್ ಎಂಪ್ಟಿ ಸೆಟ್ ಅಂತ ಆಗುತ್ತೆ. ಅಂದ್ರೆ ಸೊ ಎ ಅನ್ನೋದು ಎಕ್ಸ್ ಒಂದು ಸಬ್ಸೆಟ್, ಇಟ್ ಕ್ಯಾನ್ ಬಿ ಎಂಪ್ಟಿ ಸೆಟ್ ಆಲ್ಸೋ. ಸೊ ಎ ಅನ್ನೋದು ಟಿ ಅಲ್ಲಿ ಬಿಲಾಂಗ್ ಆಗುತ್ತೆ. ಯಾವಾಗ ಅಂದ್ರೆ ಎ ಕಾಂಪ್ಲಿಮೆಂಟ್ ಇದೆ ಅಲ್ಲ ಅದು ಫೈನೈಟ್ ಇರಬೇಕು, ಅಥವಾ ಎ ಕಾಂಪ್ಲಿಮೆಂಟ್ ಆರ್ ಎ ಏನಿರಬೇಕು ಎಂಪ್ಟಿ ಇರಬೇಕು. ಎ ಪವರ್ ಸಿ ಅಂತಂದ್ರೆ ಕಾಂಪ್ಲಿಮೆಂಟ್ ಆಫ್ ಎ ಅಂತ ಆಗುತ್ತೆ. ಸೊ ಯಾವ ಸೆಟ್ ಗಳ ಕಾಂಪ್ಲಿಮೆಂಟ್ ಫೈನೈಟ್ ಇರುತ್ತೋ ಆ ತರ ಸಬ್ಸೆಟ್ಸ್ ಎಕ್ಸ್ ನ ಆ ಸಬ್ಸೆಟ್ಸ್ ಏನಾಗುತ್ತೆ ಟಿ ಅನ್ನೋ ಕಲೆಕ್ಷನ್ ಅಲ್ಲಿ ಬಿಲಾಂಗ್ ಆಗುತ್ತೆ. ಸೊ ಈ ತರ ಸೆಟ್ ಗೆ ನಾವು ಕೋಫೈನೈಟ್ ಅಥವಾ ಫೈನೈಟ್ ಕಾಂಪ್ಲಿಮೆಂಟ್ ಸೆಟ್ ಅಂತ ಟೋಪಾಲಜಿ ಅಂತ ಕರಿತೀವಿ. ಸೊ ಲಾಸ್ಟ್ ಇಯರ್ ಅಲ್ಲಿ ಇಲ್ಲೊಂದು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಕ್ವೆಶನ್ ಕೇಳಿದ್ರು, ಅಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಏನಂದ್ರೆ ಸೊ ಮೇ 2018 ಅಲ್ಲಿ ಕೇಳಿದ ಕ್ವೆಶನ್ ಇದು, ಲೆಟ್ ಎಕ್ಸ್ ಬಿ ಎನಿ ಸೆಟ್ ಅಂಡ್ ಟೂ ಬಿ ಅ ಫ್ಯಾಮಿಲಿ ಆಫ್ ಸಬ್ಸೆಟ್ಸ್ ಆಫ್ ಎಕ್ಸ್ ಅಂಡ್ ಇಟ್ ಡಿಫೈನ್ಡ್ ಆಸ್ ಫಾಲೋಸ್. ಸಿ ಸಪೋಸ್ ಜಿ ಅನ್ನೋದು ಒಂದು ಎಕ್ಸ್ ನ ಸಬ್ಸೆಟ್ ಆಗಿದ್ರೆ ಅದು ಟೂ ಅಲ್ಲಿ ಬಿಲಾಂಗ್ ಆಗುತ್ತೆ. ಯಾವಾಗ? ಇಫ್ ಅಂಡ್ ಓನ್ಲಿ ಇಫ್ ಜಿ ಈಸ್ ಎಂಪ್ಟಿ ಆರ್ ಜಿ ಡ್ಯಾಶ್ ಈಸ್ ಫೈನೈಟ್ ಅಂತ. ಏನು ಅಂತಂದ್ರೆ ಮ್ಯಾಟರ್, ಜಿ ಅನ್ನೋದು ಟೂ ಅಲ್ಲಿ ಇರುತ್ತೆ ಯಾವಾಗ ಅಂದ್ರೆ ಜಿ ಈಸ್ ಎಂಪ್ಟಿ ಇರಬೇಕು ಅಥವಾ ಫೈನೈಟ್ ಇರಬೇಕು ಜಿ ಡ್ಯಾಶ್. ದೆನ್ ಏನ್ ಪ್ರೂವ್ ಮಾಡಬೇಕು ಅಂದ್ರೆ ಟೂ ಅನ್ನೋದು ಟೋಪಾಲಜಿ ಆನ್ ಎಕ್ಸ್ ಅಂತ ಪ್ರೂವ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಯಾವತ್ತು ಈ ಇಫ್ ಅಂಡ್ ಓನ್ಲಿ ಇಫ್ ನ ಅಂಡರ್ ಎಸ್ಟಿಮೇಟ್ ಮಾಡಬೇಡ್ರಿ. ಈ ವರ್ಡ್ ಪ್ರಕಾರ ನೀವು ಎರಡು ವೇ ಅಲ್ಲಿ ಇದನ್ನ ಪ್ರೂವ್ ಮಾಡಬೇಕಾಗುತ್ತೆ. ಯಾವ ತರ ಅಂದ್ರೆ, ಫಸ್ಟ್ ಕಂಡೀಷನ್ ಅಲ್ಲಿ ನೀವು ಜಿ ಬಿಲಾಂಗ್ಸ್ ಟು ಟಿ, ಹಾಗೆ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ, ಸೊ ನಾನು ಟಿ ನ ಟೋಪಾಲಜಿ ಅಂತ ಪ್ರೂವ್ ಮಾಡ್ತೀನಿ. ಸೊ ಅದು ಒಂದ್ ವೇ. ಸೆಕೆಂಡ್ ವೇ ಅಲ್ಲಿ ಟೋ ಅನ್ನೋದು ಟೋಪಾಲಜಿ ಆದ್ರೆ ಜಿ ಇ ಅನ್ನೋದು ಟಿ ಅಲ್ಲಿ ಬಿಲಾಂಗ್ ಆಗುತ್ತೆ ಯಾವಾಗ ಜಿ ಇಸ್ ಎಂಪ್ಟಿ ಮತ್ತೆ ಜಿ ಡ್ಯಾಶ್ ಇಸ್ ಫೈನೈಟ್ ಅಂತ. ಸೊ ಇದು ಒಂದು ವೇ. ಸೊ ಎರಡು ವೇ ಅಲ್ಲಿ ಪ್ರೂವ್ ಮಾಡಬೇಕು. ಸೊ ನಾವು ಜಿ ಬಿಲಾಂಗ್ಸ್ ಟು ಟಿ ವೆನ್ ಜಿ ಇಸ್ ಎಂಪ್ಟಿ ಅಂಡ್ ಜಿ ಡ್ಯಾಶ್ ಇಸ್ ಫೈನೈಟ್ ಅನ್ನೋದನ್ನ ಸ್ಟೇಟ್ಮೆಂಟ್ ಪಿ ಅಂತ ತಗೊಳ್ಳಿ. ಸೊ ಪ್ರೂವ್ ಮಾಡ್ಬೇಕಲ್ವಾ ಜಿ ಟೋ ಇಸ್ ಅ ಟೋಪಾಲಜಿ ಅಂತ. ಸೊ ಇದನ್ನ ಕ್ಯೂ ಅಂತ ತಗೊಳ್ಳಿ. ಸೊ ಫಸ್ಟ್ ಅಲ್ಲಿ ನಾವು ಪಿ ಇಂಪ್ಲೈಸ್ ಕ್ಯೂ ಅಂದ್ರೆ ಫಸ್ಟ್ ಸೆಕೆಂಡ್ ಕಂಡೀಷನ್ ಹೋಲ್ಡ್ ಆಗಿ ಟೋ ಟೋಪಾಲಜಿ ಆಗುತ್ತೆ ಅಂತ ಪ್ರೂವ್ ಮಾಡಬೇಕು. ಸೆಕೆಂಡ್ ಕಂಡೀಷನ್ ಅಲ್ಲಿ ಟೋ ಅನ್ನೋದು ಟೋಪಾಲಜಿ ಆದ್ರೆ ಅಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ ಈ ಒಂದನೇ ಕಂಡೀಷನ್ ಎರಡನೇ ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡ್ತಿದೆ ಅಂತ ಪ್ರೂವ್ ಮಾಡಬೇಕು. ಸೊ ಪ್ರೂಫ್ ಮಾಡೋಣ. ಫಸ್ಟ್ ಒನ್, ಪಿ ಇಂಪ್ಲೈಸ್ ಕ್ಯೂ. ಏನು ಅಂದ್ರೆ ಎಕ್ಸ್ ಅನ್ನೋದು ಒಂದು ಸೆಟ್, ಟಿ ಇಸ್ ಅ ಕಲೆಕ್ಷನ್ ಆಫ್ ಸಬ್ಸೆಟ್ಸ್ ಆಫ್ ಎಕ್ಸ್. ಸೊ ಸಪೋಸ್ ಫಸ್ಟ್ ಅಂಡ್ ಸೆಕೆಂಡ್ ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ ಅಂದ್ರೆ ಜಿ ಅನ್ನೋ ಒಂದು ಸಬ್ಸೆಟ್ ಆಫ್ ಎಕ್ಸ್ ಟಿ ಅಲ್ಲಿ ಇದೆ ಇಫ್ ಜಿ ಡ್ಯಾಶ್ ಇಸ್ ಫೈನೈಟ್ ಆರ್ ಜಿ ಈಸ್ ಎಂಪ್ಟಿ ಅಂತ. ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ, ನಾನೀಗೇನ್ ತೋರಿಸ್ಬೇಕು, ಟೋ ಅನ್ನೋದು ಟೋಪಾಲಜಿ ಫಾರ್ ಎಕ್ಸ್ ಅಥವಾ ಟಿ ಇಸ್ ಅ ಟೋಪಾಲಜಿ ಫಾರ್ ಎಕ್ಸ್ ಅಂತೇಳಿ ತೋರಿಸ್ಬೇಕು. ಹೇಗೆ ಅಂದ್ರೆ, ಸೊ ಫಸ್ಟ್ ಕಂಡೀಷನ್ ಬಂದ್ಬಿಟ್ಟು ಜಿ ಇಂಪ್ಲೈಸ್ ಜಿ ಈಕ್ವಲ್ ಟು ಫೈನ್ ಎಂಪ್ಟಿ ಅಲ್ವಾ, ಜಿ ಈಸ್ ಎಂಪ್ಟಿ ಅಲ್ವಾ, ಸೊ ಜಿ ಈಕ್ವಲ್ ಟು ಫೈವ್ ಆಗುತ್ತೆ. ಸೊ ಜಿ ಈಕ್ವಲ್ ಟು ಫೈವ್ ಆಗಿದ್ರಿಂದ ಫಿ ಬಿಲಾಂಗ್ಸ್ ಟು ಟಿ. ಸೊ ಅಕಾರ್ಡಿಂಗ್ ಟು ದಿಸ್ ಡೆಫಿನೇಷನ್, ಸೊ ಜಿ ಫೈ ಅನ್ನೋದು ಟಿ ಅಲ್ಲಿ ಬಿಲಾಂಗ್ ಆಗುತ್ತೆ. ಸೆಕೆಂಡ್ ಕಂಡೀಷನ್ ಅಲ್ಲಿ ಜಿ ಡ್ಯಾಶ್ ಇಸ್ ಫೈನೈಟ್ ಅಂತ ಇದೆ, ಸೊ ನಾನೇನ್ ತಗೋತೀನಿ, ಫಿ ಡ್ಯಾಶ್ ತಗೋತೀನಿ. ಫಿ ಡ್ಯಾಶ್ ಅಂದ್ರೆ ನಲ್ ಸೆಟ್ ಕಾಂಪ್ಲಿಮೆಂಟ್ ಏನಾಗುತ್ತೆ, ಹೋಲ್ ಸೆಟ್ ಆಗುತ್ತೆ. ಸೊ ಎಕ್ಸ್ ಏನಿದೆ ಫೈನೈಟ್ ಇದೆ, ಸೊ ದೇರ್ ಫೋರ್ ಏನಾಗುತ್ತೆ, ಎಕ್ಸ್ ಟಿ ಅಲ್ಲಿ ಬಿಲಾಂಗ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಥರ್ಡ್, ಸಪೋಸ್ ಜಿ ಒನ್ ಅಂಡ್ ಜಿ ಟೂ ಆರ್ ಎನಿ ಟೂ ಸೆಟ್ಸ್ ಇನ್ ಟಿ. ಸೊ ಟಿ ಅಲ್ಲಿ ಇರ್ತಕ್ಕಂಥ ಎರಡು ಸೆಟ್. ಸೊ ಟಿ ಅಲ್ಲಿ ಯಾವ ತರ ಸೆಟ್ಸ್ ಇದೆ, ಹೂಸ್ ಕಾಂಪ್ಲಿಮೆಂಟ್ಸ್ ಆರ್ ಫೈನೈಟ್. ಸೊ ಡಿ ಜಿ ಒನ್ ಡ್ಯಾಶ್ ಅಂಡ್ ಜಿ ಟೂ ಡ್ಯಾಶ್ ಇವೇನಾಗ್ತಾವು, ಫೈನೈಟ್ ಆಗ್ತಾವು. ಸೊ ಜಿ ಒನ್ ಡ್ಯಾಶ್ ಫೈನೈಟ್, ಜಿ ಟೂ ಡ್ಯಾಶ್ ಫೈನೈಟ್ ಆಗಿರೋದ್ರಿಂದ ಅದರ ಯೂನಿಯನ್ ಕೂಡ ಏನಾಗುತ್ತೆ, ಫೈನೈಟ್ ಆಗುತ್ತೆ. ಸೊ ಜಿ ಒನ್ ಡ್ಯಾಶ್ ಯೂನಿಯನ್ ಜಿ ಟೂ ಡ್ಯಾಶ್, ಸೊ ಇಲ್ಲಿ ಏನಾಗಿದೆ, ಡಿ ಮಾರ್ಗನ್ಸ್ ಲಾ ನಾವು ಇಲ್ಲಿ ಅಪ್ಲೈ ಮಾಡ್ತಾ ಇದೀವಿ. ಸೊ ಇದೇನಾಗುತ್ತೆ, ಜಿ ಒನ್ ಇಂಟರ್ಸೆಕ್ಷನ್ ಜಿ ಟೂ ಹೋಲ್ ಡ್ಯಾಶ್ ಆಗುತ್ತೆ. ಸೊ ಜಿ ಒನ್ ಇಂಟರ್ಸೆಕ್ಷನ್ ಜಿ ಟೂ ಹೋಲ್ ಡ್ಯಾಶ್ ಕೂಡ ಏನು, ಫೈನೈಟ್. ಸೊ ಒಂದು ಸೆಟ್ ಇದೆ ಅದರ ಕಾಂಪ್ಲಿಮೆಂಟ್ ಫೈನೈಟ್ ಇದೆ ಅಂದ್ರೆ ಆ ಸೆಟ್ ಎಲ್ಲಿ ಬಿಲಾಂಗ್ ಆಗುತ್ತೆ, ಟಿ ಅಲ್ಲಿ ಬಿಲಾಂಗ್ ಆಗುತ್ತೆ. ಸೊ ಯುವರ್ ಜಿ ಒನ್ ಇಂಟರ್ಸೆಕ್ಷನ್ ಜಿ ಟೂ ಆಲ್ಸೋ ಬಿಲಾಂಗ್ಸ್ ಟು ಟಿ. ನೆಕ್ಸ್ಟ್ ಫೋರ್ತ್ ಕಂಡೀಷನ್ ಏನು ಅಂದ್ರೆ, ಲೆಟ್ ಜಿ ಆಲ್ಫಾ ಸಚ್ ದಟ್ ಆಲ್ಫಾ ಬಿಲಾಂಗ್ಸ್ ಟು ಎ ಬಿಲಾಂಗ್ಸ್ ಟು ಟಿ. ಸೊ ಇದನ್ನ ಒಂದು ಆರ್ಬಿಟ್ರರಿ ಕಲೆಕ್ಷನ್, ಟಿ ಅಲ್ಲಿ ಇರ್ತಕ್ಕಂಥ ಒಂದು ಆರ್ಬಿಟ್ರರಿ ಕಲೆಕ್ಷನ್ ಅಂತ ತಿಳ್ಕೊಳ್ಳಿ. ಸೊ ಜಿ ಇದರಲ್ಲಿ ಈ ತರ ಒಂದು ಆರ್ಬಿಟ್ರಲಿ ಕಲೆಕ್ಷನ್ ಇದೆ ಅಂತಂದ್ರೆ ಆಬ್ವಿಯಸ್ಲಿ ಅದರ ಕಾಂಪ್ಲಿಮೆಂಟ್ ಏನಾಗಿರುತ್ತೆ, ಫೈನೈಟ್ ಆಗಿರುತ್ತೆ. ಸೊ ಜಿ ಡ್ಯಾಶ್ ಆಲ್ಫಾ ಸಚ್ ದಟ್ ಆಲ್ಫಾ ಬಿಲಾಂಗ್ಸ್ ಟು ಏನಾಗಿರುತ್ತೆ, ಫೈನೈಟ್ ಆಗಿರುತ್ತೆ.
ಸೊ ಈ ಕೆಲವೊಂದು ಸೆಟ್ ಇದೆ ಅದು ಫೈನೈಟ್ ಇದೆ ಅಂದ್ರೆ ಅದು ಇಂಟರ್ಸೆಕ್ಷನ್ ಕೂಡ ಆಬ್ವಿಯಸ್ಲಿ ಫೈನೈಟ್ ಇರುತ್ತೆ, ಯಾಕಂದ್ರೆ ಇಂಟರ್ಸೆಕ್ಷನ್ ಅನ್ನೋದೇನು ಕಾಮನ್ ಎಲಿಮೆಂಟ್, ಆ ಸೆಟ್ ನಾವು ತಗೊಂಡಿರೋ ಕಲೆಕ್ಷನ್ ಅಲ್ಲಿ ಇರ್ತಕ್ಕಂಥ ಕಾಮನ್ ಎಲಿಮೆಂಟ್ಸ್. ಆಬ್ವಿಯಸ್ಲಿ ಅದು ಫೈನೈಟ್ ಇರೋದ್ರಿಂದ ಇಂಟರ್ಸೆಕ್ಷನ್ ಆಫ್ ದಿಸ್ ಕಲೆಕ್ಷನ್ ಏನಾಗುತ್ತೆ, ಫೈನೈಟ್ ಆಗುತ್ತೆ. ಆಮೇಲೆ ಇಂಪಾರ್ಟೆಂಟ್ ನೋಟ್ ಏನಪ್ಪಾ ಅಂದ್ರೆ, ಇಂಟರ್ಸೆಕ್ಷನ್ ಆಫ್ ಜಿ ಆಲ್ಫಾ ಡ್ಯಾಶ್ ಸಚ್ ದಟ್ ಆಲ್ಫಾ ಬಿಲಾಂಗ್ಸ್ ಟು ಎ ಈಸ್ ಈಕ್ವಲ್ ಟು ಯೂನಿಯನ್ ಆಫ್ ಜಿ ಆಲ್ಫಾ ಸಚ್ ದಟ್ ಆಲ್ಫಾ ಬಿಲಾಂಗ್ಸ್ ಟು ಎ ದ ಹೋಲ್ ಡ್ಯಾಶ್. ಇದನ್ನ ನೀವು ಒಂದು ಇಂಪಾರ್ಟೆಂಟ್ ಇದು, ಇದನ್ನ ನೀವು ತುಂಬಾ ನೆನಪಿಟ್ಕೋಬೇಕು. ಸೊ ಇದಕ್ಕೆ ಸ್ಟಾರ್ ಮಾರ್ಕ್ ಹಾಕೊಂಡು ಇಟ್ಕೊಳ್ಳಿ. ಸೊ ಈ ಯೂನಿಯನ್ ಏನಿದೆ ಅಲ್ಲ ಜಿ ಆಲ್ಫಾದು, ಇದರ ಕಾಂಪ್ಲಿಮೆಂಟ್ ಏನಾಗುತ್ತೆ, ಫೈನೈಟ್ ಆಗುತ್ತೆ. ಸೊ ಇದರ ಕಾಂಪ್ಲಿಮೆಂಟ್ ಫೈನೈಟ್ ಆಗಿರೋದ್ರಿಂದ ಒಂದು ಸೆಟ್ ನ ಕಾಂಪ್ಲಿಮೆಂಟ್ ಫೈನೈಟ್ ಇದನ್ ಮೇಲೆ ಆ ಸೆಟ್ ಟಿ ಅಲ್ಲಿ ಬಿಲಾಂಗ್ ಆಗುತ್ತೆ. ದಟ್ಸ್ ವೈ ಟೂ ಇಸ್ ಅ ಟೋಪೋಲಜಿ ಫಾರ್ ಎಕ್ಸ್ ಬೈ ಸ್ಯಾಟಿಸ್ಫೈಯಿಂಗ್ ಆಲ್ ದ ಫೋರ್ ಕಂಡೀಷನ್ಸ್. ಸೊ ನಾಲ್ಕು ಕಂಡೀಷನ್ಸ್ ನ ಇದು ಸ್ಯಾಟಿಸ್ಫೈ ಮಾಡೋದ್ರಿಂದ ಟೂ ಅನ್ನೋದು ಎಕ್ಸ್ ಗೆ ಟೋಪಾಲಜಿ ಆಗುತ್ತೆ. ಸೊ ನಾವು ನೆಕ್ಸ್ಟ್ ವೇ, ಇನ್ನೊಂದು ವೇ ಏನಪ್ಪಾ ಅಂದ್ರೆ ಕ್ಯೂ ಇಂಪ್ಲಾಯ್ಸ್ ಪಿ. ಇಲ್ಲಿಗೆ ಏನಾಗುತ್ತೆ, ಒಂದು ವೇ ಕಂಪ್ಲೀಟ್ ಆಯ್ತು. ಓಕೆ, ನಾವೀಗ ಇನ್ನೊಂದು ವೇ ಅಲ್ಲಿ ಪ್ರೂವ್ ಮಾಡಬೇಕು. ಇನ್ನೊಂದು ಯಾವ್ದು ವೇ ಅಥವಾ ಅಂದ್ರೆ, ಸೊ ನಾವೀಗ ಕ್ಯೂ ಇಂಪ್ಲಾಯ್ಸ್ ಪಿ ತಗೋತೀವಿ. ಏನು ಅಂದ್ರೆ, ನಮ್ದು ಟಿ ಅನ್ನೋದು ಏನಿದೆಲ್ಲ ಇದು ಎಕ್ಸ್ ಗೆ ಟೋಪಾಲಜಿ ಆಗಿದೆ. ಸೊ ನಾನೀಗ ಏನ್ ಪ್ರೂವ್ ಮಾಡಬೇಕು ಅಂದ್ರೆ, ಟಿ ಅಲ್ಲಿ ಇರ್ತಕ್ಕಂತ ಪ್ರತಿಯೊಂದು ಎಲಿಮೆಂಟ್ಸ್ ಅವರು ಕೊಟ್ಟಿದ್ರಲ್ಲ ಎರಡು ಕಂಡೀಷನ್ಸ್ ನ 1 and 2, ದಟ್ ಈಸ್ ಜಿ ಇಸ್ ಎಮ್ ಟಿ ಅಂಡ್ ಜಿ ಡ್ಯಾಶ್ ಇಸ್ ಫೈನೈಟ್. ಸೊ ಅದನ್ನ ಸ್ಯಾಟಿಸ್ಫೈ ಮಾಡುತ್ತೆ ಅನ್ನೋದನ್ನ ನಾವು ಪ್ರೂವ್ ಮಾಡಬೇಕು. ಸೊ ವಿ ಹ್ಯಾವ್ ಟು ಶೋ ದಟ್ ಕಂಡೀಷನ್ಸ್ 1 and 2 ಹೋಲ್ಡ್ಸ್ ಗುಡ್ ಅಂತ. ಓಕೆ, ಅಂಡ್ ಇದನ್ನ ನಾವು ಮೆಥಡ್ ಆಫ್ ಕಾಂಟ್ರಡಿಕ್ಷನ್ ಇಂದ ಪ್ರೂವ್ ಮಾಡೋಣ. ಸೊ ಮೆಥಡ್ ಆಫ್ ಕಾಂಟ್ರಡಿಕ್ಷನ್ ಇಂದ ಹೇಗ್ ಪ್ರೂವ್ ಮಾಡೋದು ಅಂತಂದ್ರೆ, ಸೊ ನಾವು ಆಲ್ರೆಡಿ ನಾವು ಕಲ್ತಿದ್ವಿ ಮೆಥಡ್ ಆಫ್ ಕಾಂಟ್ರಡಿಕ್ಷನ್ ಏನಂತಂದ್ರೆ, ಸಪೋಸ್ ಫಸ್ಟ್ ಕಂಡೀಷನ್ ಏನದು ಹೋಲ್ಡ್ ಆಗಲ್ಲ ಅಂತಂದ್ರೆ ನಮ್ದೇನಾಗ್ಬೇಕು ಅಂತಂದ್ರೆ, ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ಡೆಫಿನೇಷನ್ ಏನ್ ಹೇಳುತ್ತೆ, ಅಕಾರ್ಡಿಂಗ್ ಟು ನೋಡಿ, ಫಸ್ಟ್ ಕಂಡೀಷನ್ ಡಸ್ ನಾಟ್ ಹೋಲ್ಡ್ಸ್ ಅಂದ್ರೆ ಜಿ ಇಸ್ ನಾಟ್ ಈಕ್ವಲ್ ಟು ಎಮ್ ಟಿ. ಸೊ ಜಿ ಅನ್ನೋದು ನಾನ್ ಎಮ್ ಟಿ ಇದೆ. ಸೊ ಜಿ ಅನ್ನೋದು ಟಿ ಅಲ್ಲಿ ಇರ್ತಕ್ಕಂಥ ಸೆಟ್ ಆದ್ರೆ ಅದು ನಾನ್ ಎಮ್ ಟಿ ಅಂತಂದ್ರೆ ಏನಾಗುತ್ತೆ, ಇದು ಏನಾಗುತ್ತೆ ನಾನ್ ಎಮ್ ಟಿ. ಫೈ ಅನ್ನೋದು ಏನಾಗಲ್ಲ, ಟಿ ಅಲ್ಲಿ ಬಿಲಾಂಗೇ ಆಗಿಲ್ಲ ಅಂತ ಬಂದ್ಬಿಡುತ್ತೆ. ಸೊ ಫಿ ಅನ್ನೋದು ಬಿಲಾಂಗ್ ಆಗಿಲ್ಲ ಅನ್ನೋದೇನಿದು, ಇದು ಕಾಂಟ್ರಡಿಕ್ಷನ್. ಯಾಕೆ ಅಂದ್ರೆ ನಮ್ಮ ಟಿ ಏನಿದೆ ಟೋಪಾಲಜಿ ಇದೆ. ಸೊ ಆದ್ರಿಂದ ಫಿ ಅನ್ನೋದೇನಿರುತ್ತೆ ನಮ್ಮ ಟಿ ಅಲ್ಲಿ ಕಂಟೆಂಟ್ ಆಗೇ ಆಗುತ್ತೆ. ಯಾಕಂದ್ರೆ ಟೋಪಾಲಜಿ ಅಂತ ಪ್ರೂವ್ ಮಾಡಬೇಕು ಅಂದ್ರೆ ಫಿ ಮತ್ತೆ ಎಕ್ಸ್ ಅನ್ನ ಎರಡು ಕಾಮನ್ ಎಲಿಮೆಂಟ್ಸ್ ಅದ್ರಲ್ಲಿ ಇರ್ಲೇಬೇಕು. ಸೊ ಫಿ ಅನ್ನೋದೇನಾಗುತ್ತೆ ಟೋಪಾಲಜಿ ಇರೋದ್ರಿಂದ ಇದು ಇಲ್ಲ ಅನ್ನೋ ಒಂದು ಏನ್ ಥಿಂಗ್ ಇದೆಯಲ್ಲ ಇದೇನಾಗುತ್ತೆ, ಇದು ಕಾಂಟ್ರಡಿಕ್ಷನ್ ಆಗುತ್ತೆ. ಹೆನ್ಸ್ ನಮ್ಮ ಅಸಂಪ್ಷನ್ ಏನಿದೆಯಲ್ಲ ಫಸ್ಟ್ ಕಂಡೀಷನ್ ಹೋಲ್ಡ್ ಆಗಲ್ಲ ಅಂತ, ಸೊ ಅದು ರಾಂಗ್. ಜಿ ಅನ್ನೋದು ಎಮ್ ಟಿ ಆಗುತ್ತೆ. ಸೊ ದಟ್ ಈಸ್ ರಾಂಗ್, ಜಿ ಇಸ್ ಎಮ್ ಟಿ. ಸೊ ಸಿಮಿಲರ್ಲಿ ನಾವೇನ್ ಮಾಡಬಹುದು, ಥರ್ಡ್ ಕಂಡೀಷನ್ ನಾವು ಹಂಗೆ, ಸೆಕೆಂಡ್ ಕಂಡೀಷನ್ ಕೂಡ ನಾವು ಹಂಗೆ ಪ್ರೂವ್ ಮಾಡಬಹುದು. ಹೇಗೆ ಅಂದ್ರೆ, ಸಪೋಸ್ ಸೆಕೆಂಡ್ ಕಂಡೀಷನ್ ಏನದು ಹೋಲ್ಡ್ ಆಗಲ್ಲ ಅಂದ್ರೆ ಜಿ ಡ್ಯಾಶ್ ಫೈನೈಟ್ ಇರಬೇಕಲ್ವಾ. ಒಂದ್ ವೇಳೆ ಜಿ ಡ್ಯಾಶ್ ಅನ್ನೋದು ಫೈನೈಟ್ ಇಲ್ಲ, ಇನ್ಫೈನೈಟ್ ಇದೆ ಅಂತಂದ ತಗೊಳ್ಳೋಣ, ಅಸ್ಯೂಮ್ ಮಾಡ್ಕೊಳ್ಳೋಣ ಜಿ ಡ್ಯಾಶ್ ಅನ್ನೋದು ಇನ್ಫೈನೈಟ್ ಆದ್ರೆ ಏನಾಗುತ್ತೆ ಅಂತ. ಜಿ ಡ್ಯಾಶ್ ಏನಾದ್ರು ಇನ್ಫೈನೈಟ್ ಆದ್ರೆ ನೋಡಿ, ನಮ್ಮ ಹತ್ರ ಒನ್ ಥಿಂಗ್ ಅಂತೂ ಇದೆ, ಏನೋ ಜಿ ಇಸ್ ಎಮ್ ಟಿ ಅನ್ನೋದು ಒಂದ್ ಥಿಂಗ್ ನಮ್ಮ ಹತ್ರ ಇದೆ, ನಾವೀಗ ಆಲ್ರೆಡಿ ಅದನ್ನ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಅಂತ ಪ್ರೂವ್ ಮಾಡಿದೀವಲ್ವಾ. ಸೊ ಜಿ ಇಸ್ ಎಮ್ ಟಿ, ಸೊ ಜಿ ಈಕ್ವಲ್ ಟು 5. ಜಿ ಡ್ಯಾಶ್ ಏನಾಗುತ್ತೆ, ಫಿ ಡ್ಯಾಶ್ ಆಗುತ್ತೆ, ವಿಚ್ ಇಸ್ ಎಕ್ಸ್. ಸೊ ನಮ್ಮ ಅಸಂಪ್ಷನ್ ಪ್ರಕಾರ ಎಕ್ಸ್ ಇನ್ಫೈನೈಟ್ ಆಗ್ಬಿಡುತ್ತೆ, ವಿಚ್ ಇಸ್ ಅ ಕಾಂಟ್ರಡಿಕ್ಷನ್. ಯಾಕಂದ್ರೆ ಎಕ್ಸ್ ನಮ್ಮ ಟೋಪಾಲಜಿಲ್ ಇದೆ, ಟೋಪಾಲಜಿಲ್ ಇದೆ ಅಂದ್ಮೇಲೆ ಅದೇನಾಗಿರುತ್ತೆ, ಫೈನೈಟ್ ಇರುತ್ತೆ. ಸೊ ಈ ಎಕ್ಸ್ ನೋದು ಇನ್ಫೈನೈಟ್ ಅಂತ ಬಂತಲ್ವಾ, ಸೊ ಇದೇನಾಗುತ್ತೆ, ಕಾಂಟ್ರಡಿಕ್ಷನ್ ಆಗುತ್ತೆ. ಹೆನ್ಸ್ ಅವರ್ ಅಸಂಪ್ಷನ್ ದಟ್ ಸೆಕೆಂಡ್ ಕಂಡೀಷನ್ ಡಸ್ ನಾಟ್ ಹೋಲ್ಡ್ಸ್ ಅಂತ ಇದೆಲ್ಲ ಅದು ತಪ್ಪಾಗತ್ತೆ. ಸೊ ಸೆಕೆಂಡ್ ಕಂಡೀಷನ್ ಇಸ್ ಟ್ರೂ, ಏನೋ ಹೋಲ್ಡ್ ಆಗತ್ತೆ, ಸೆಕೆಂಡ್ ಕಂಡೀಷನ್ ಇಸ್ ಟ್ರೂ, ಜಿ ಡ್ಯಾಶ್ ಇಸ್ ಫೈನೈಟ್ ಅಂತ. ಸೊ ದೇರ್ ಫೋರ್ ಜಿ ಬಿಲಾಂಗ್ಸ್ ಟು ಟಿ ಇಫ್ ಅಂಡ್ ಓನ್ಲಿ ಇಫ್ ಜಿ ಡ್ಯಾಶ್ ಇಸ್ ಫೈನೈಟ್, ಜಿ ಇಸ್ ಎಮ್ ಟಿ. ಸೊ ಇವೆರಡು ಟ್ರೂ ಆಗುತ್ತೆ. ಸೊ ಪಿ ಇಂಪ್ಲೈಸ್ ಕ್ಯೂ, ಕ್ಯೂ ಇಂಪ್ಲೈಸ್ ಪಿ, ಬೋತ್ ಆರ್ ಪ್ರೂಫ್, ಹೆನ್ಸ್ ದ ಪ್ರೂಫ್. ಸೊ ಇದು ನಮ್ಮ ಕ್ವೆಶನ್ ಇನ ಪ್ರೂಫ್, ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಗೆ ಏನೋ ಡೌಟ್ಸ್ ಇತ್ತಂದ್ರು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಒಂದ್ಸತಿ ತಿಳಿಸಿ. ಥ್ಯಾಂಕ್ ಯು.